ಗೈಸ್ 2015 ಒಂದು ಬಿ ಕಾಮ್ ಗೆ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಲ್ಲಿ ಒಂದು 6 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾರೆ ಕ್ವಶನ್ ನಂಬರ್ 3 ಇಲ್ಲಿ ಸುರಭಿ ಹ್ಯಾಸ್ ಇನ್ವೆಸ್ಟೆಡ್ ಎ ಸಮ್ ಆಫ್ 6 ಲಾಕ್ ರುಪೀಸ್ ಇನ್ ಅವರ್ ಓನ್ ಬಿಸ್ನೆಸ್ ವಿಚ್ ಈಸ್ ವೆರಿ ಪ್ರಾಫಿಟಬಲ್ ಬರ್ ನೋಡಿ ಎಷ್ಟು ಅಮೌಂಟ್ ಹಾಕಿದ್ದಾರೆ ಬಿಸ್ನೆಸ್ ಗೆ 6 ಲಾಕ್ಸ್ ಹಾಕಿದ್ದಾರೆ ದ ಆನ್ಯುಯಲ್ ಪ್ರಾಫಿಟ್ ಅರ್ನ್ ಫ್ರಮ್ ಹರ್ ಬಿಸ್ನೆಸ್ ಈಸ್ 1,20,000 ಎಷ್ಟು 1,20,000 Which included a sum of rupees 20,000 received as compensation for acquisition of a part of her business. ನೋಡಿ 120,000 ರೂಪಾಯಿ ಲಾಭ ಬಂದಿತ್ತು ಅದರಲ್ಲಿ 20,000 ರೂಪಾಯಿ ಪ್ರಾಫಿಟ್ ಇನ್ಕ್ಲೂಡ್ ಆಗಿದೆಯಂತೆ ಓಕೆನಾ ಅದು ಯಾವಾಗ ಆಗಿರೋದು ಅಂದ್ರೆ ಯಾವುದೋ ಒಂದು ಬಿಸ್ನೆಸ್ ನ ಪರ್ಚೇಸ್ ಮಾಡಬೇಕಾದ್ರೆ ಬಂದಿರುವಂತ ಲಾಭ ಈ 20,000 ರೂಪಾಯಿ ರೆಗ್ಯುಲರ್ ಆಗಿ ಬರುವಂತ ಪ್ರಾಫಿಟ್ ಆದ್ರೆ ಅಲ್ಲ ಈ ವರ್ಷ ಬಿಸ್ನೆಸ್ ಯಾವುದೋ ಬೇರೆ ಬಿಸ್ನೆಸ್ ಪರ್ಚೇಸ್ ಮಾಡಿದ್ದೀನಿ ಅದರಿಂದ ಒಂದು 20,000 ಬಂದಿದೆ ಹೌದಾ ಇನ್ನ 1,00,000 ರೂಪಾಯಿ ಅವಳು ಅರ್ನ್ ಮಾಡಿದ್ರು ಅರ್ಥ ಆಗ್ತಿದ್ಯಾ ಆದ್ರೆ ಇನ್ 20,000 ಯಾವ್ದೋ ಬೇರೆ ಬಿಸ್ನೆಸ್ ಆದ್ರೆ ರೆಗ್ಯುಲರ್ ಪ್ರಾಫಿಟ್ ಬರೋಲ್ಲ ಸೊ ಹಾಗಾದ್ರೆ 1,20,000 ನಲ್ಲಿ 20,000 ಮೈನಸ್ ಮಾಡ್ಬೇಕಾಗುತ್ತೆ ದ ಮನಿ ಕುಡ್ ಹ್ಯಾವ್ ಬೀನ್ ಇನ್ವೆಸ್ಟೆಡ್ ಇನ್ ಡೆಪಾಸಿಟ್ ಫಾರ್ ಪೀರಿಯಡ್ ಆಫ್ 5 years ಅಟ್ 10% ಇಂಟ್ರೆಸ್ಟ್ ಅಂಡ್ ಅಸಲ್ ಕುಡ್ ಅರ್ನ್ 14,400 ಪರ್ ಆನಮ್ In alternative employment, considering 2% fair compensation for the risk involved in the business. ಅವಳೇನ್ ಹೇಳ್ತಿದ್ದಾಳೆ ನಾನು ಬೇರೆ ಕಡೆ ಕೆಲಸಕ್ಕೆ ಹೋಗಿದ್ರೆ ಓಕೆನಾ ನನಗೆ 14,400 ರೂಪಾಯಿ ಎಷ್ಟು ಏನ್ ಬರೋದಂತೆ ಸಂಬಳ ಬರೋದು ಆ ಸಂಬಳನ ಅವಳೇನ್ ಮಾಡಿದ್ದಾಳೆ ಚಾರ್ಜ್ ಮಾಡಿಲ್ಲ ಪ್ರಾಫಿಟ್ ಅಲ್ಲಿ ಮೈನಸ್ ಅನ್ನ ಮಾಡಿಲ್ಲ ಆಕ್ಚುಲ್ ಆಗಿ ಮೈನಸ್ ಮಾಡಬೇಕಾಗಿತ್ತು ಅವಳು ಹೌದಾ ಅದಕ್ಕೆ ಅದನ್ನು ಕೂಡ ಏನ್ ಮಾಡಬೇಕಾಗುತ್ತೆ ಮೈನಸ್ ಮಾಡಬೇಕಾಗುತ್ತೆ ಮತ್ತೆ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಎಷ್ಟಿರುತ್ತೆ 10% ಆ ರಿಸ್ಕ್ ಗೋಸ್ಕರ 2% ಎಕ್ಸ್ಟ್ರಾ ಬರ್ತಾ ಇದೆ ಅಲ್ಲಿಗೆ ಟೋಟಲ್ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಎಷ್ಟು 12% ಆಗುತ್ತೆ ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ ಗುಡ್ ವಿಲ್ ಆಫ್ ಅವರ್ ಬಿಸ್ನೆಸ್ ಆನ್ ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಆರ್ ನಾರ್ಮಲ್ ರೇಟ್ ಆಫ್ ರಿಟರ್ನ್ 12% ಅಂತ ಹೇಳ್ತಾರೆ ಕರೆಕ್ಟ್ ಸೂಪರ್ ಪ್ರಾಫಿಟ್ ಅಂದ ತಕ್ಷಣ ಎಷ್ಟು 5 steps ಬಾ ಕಣ್ಣು ಮುಚ್ಕೊಂಡು ಅಲ್ಲಿ ಹೋಗ್ಬಿಡ್ಬೇಕು ಓಕೆನಾ ಈಗ ಫಸ್ಟ್ ಸ್ಟೆಪ್ ಅಲ್ಲಿ ಸ್ಟೆಪ್ ನಂಬರ್ 1 ಏನದು ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಇಲ್ಲಿ ಒಂದೇ ವರ್ಷದ ಅಲ್ವಾ ಕೊಟ್ಟಿರೋದು ಒಂದೇ ವರ್ಷದ ತಗೊಳ್ಳಿ ಪ್ರಾಫಿಟ್ ಬಿಫೋರ್ ಅಡ್ಜಸ್ಟ್ಮೆಂಟ್ ಎಷ್ಟು 1,20,000 ಇದರಲ್ಲಿ ಪ್ರಾಫಿಟ್ ಕರೆಕ್ಟಾ ಆನ್ ಅಕ್ವಿಸಿಷನ್ ಎಷ್ಟು ಬಂದಿದ್ಯಪ್ಪ 20,000 ಬಂದಿದೆ ಇದನ್ನ ಮೈನಸ್ ಮಾಡ್ತಾ ಇದ್ದೀವಿ ಓಕೆನಾ ಹಾಗೆ ರೆಮ್ಯುನರೇಷನ್ ಇದನ್ನು ಮೈನಸ್ ಮಾಡ್ತಾ ಇದ್ದೀವಿ ಅಲ್ಲಿಗೆ 1,20,000 ಅಲ್ಲಿ 34,400 ಬಂದ್ರೆ ಇನ್ ಎಷ್ಟಿರುತ್ತಪ್ಪ ಇಲ್ಲ 14,400 ಅಲ್ಲಿಗೆ ನಮ್ಗೆ ಇದನ್ನೇ ಏನಂತ ಕರೆಯೋಣ ಅಡ್ಜಸ್ಟೆಡ್ ಆವರೇಜ್ ಪ್ರಾಫಿಟ್ ಅಂತ ಕರೆಯೋಣ ಅಲ್ಲಿಗೆ ಮೊದಲನೇ ಸ್ಟೆಪ್ ಬಂತು ಎರಡನೇ ಸ್ಟೆಪ್ ಅಲ್ಲಿ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅವರೇ ಕೊಟ್ಟಿದ್ದಾರೆ ನೋಡಿ ಎಷ್ಟಂತ ಹೇಳಿದ್ದಾರೆ ಬಂಡವಾಳ ಹಾಕಿರೋದು ಎಷ್ಟು ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ 6 ಲ್ಯಾಕ್ಸ್ ಅದನ್ನು ಕೊಟ್ಬಿಟ್ಟಿದ್ದಾರೆ ಅವರೇ ಕರೆಕ್ಟ್ ನೀವು ಸುಮ್ಮನೆ ಬರೀರಿ ಅಷ್ಟೇ ಸೊ ಅದಕ್ಕಿಂತ ಅರ್ಥ ಆಗುತ್ತೆ ಸ್ಟೆಪ್ ನಂಬರ್ 3 ಏನು ನಾರ್ಮಲ್ ಪ್ರಾಫಿಟ್ ನಾರ್ಮಲ್ ಪ್ರಾಫಿಟ್ ಹೆಂಗ್ ಬರುತ್ತೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು ಏನು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಕರೆಕ್ಟ್ 6 ಲ್ಯಾಕ್ಸ್ ಮೇಲೆ 12% 17,000 ಕರೆಕ್ಟ್ ಸ್ಟೆಪ್ ನಂಬರ್ 4 ಏನು ಸೂಪರ್ ಪ್ರಾಫಿಟ್ ಹೆಂಗ್ ಬರುತ್ತೆ ಸೂಪರ್ ಪ್ರಾಫಿಟ್ ಆವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಕರೆಕ್ಟ್ ಏನಪ್ಪ ನಾರ್ಮಲ್ ಆವರೇಜ್ ಇದೆ 85,600
normally 72,000. Correct? 13,600. Correct? Yes, easy. Step number 5 and goodwill. Goodwill. ಯಾವ ಮೆಥಡ್ ಅಲ್ಲಿ ಅಂತೆ ಕ್ಯಾಪಿಟಲೈಸೇಷನ್ ಹೌದಾ ಈಗ ಸೂಪರ್ ಪ್ರಾಫಿಟ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು 100 ಈಗ 13,600 ಡಿವೈಡೆಡ್ ಬೈ 12 ಇಂಟು 100 11,333 ಬಂದ್ಬಿಡ್ತಾ ಅಷ್ಟೇ 6 ಮಾರ್ಕ್ಸ್ ಇದೆ ಏನಾದರೂ ಇದೆಯಾ ಎಲ್ಲ ಅವರೇ ಕೊಟ್ಬಿಟ್ಟಿದ್ದಾರೆ 0.333 ಅಂತ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಈ ಪ್ರಾಫಿಟ್ 20,000 ಮೈನಸ್ ಮಾಡೋದು ಈ ರೆಮ್ಯುನರೇಷನ್ 14,400 ಮೈನಸ್ ಮಾಡೋದು ಇದೊಂದು ಮಾಡ್ಬಿಟ್ರೆ ಇನ್ಮಿಕ್ಕೆ ಇದೆಲ್ಲ ಈಸಿ ಮೈನಸ್ ಮಾಡಬೇಕು ಅಂತ ಅವಳು ಯಾವುದೇ ಕ್ವಶನ್ ಅಲ್ಲಿ ಯಾರ ಯಾವುದೇ ಕ್ವಶನ್ ಅಲ್ಲಿ ನಾನು ಕೆಲಸ ಮಾಡಿದ್ರೆ ಅವ್ಳು ಬೇರೆ ಕಡೆ ಕೆಲಸ ಮಾಡಿದ್ರೆ ಅಷ್ಟು ದುಡ್ಡು ಬರೋಂಗಿದ್ರೆ ಅಂದ್ರೆ ಅಲ್ಲಿಗೆ ಅವಳು ಬಿಸ್ನೆಸ್ ಅಲ್ಲಿ ಕಷ್ಟಪಟ್ಟಿದ್ದಾಳೆ ತಾನಪ್ಪ ಅವಳು ತಗೋಬೇಕಾಗಿತ್ತಾನೆ ಸ್ಯಾಲರಿ ರೆಮ್ಯುನರೇಷನ್ ತಗೋಬೇಕಾಗಿತ್ತಾನೆ ಅವಳು ಮೈನಸ್ ತಗೊಂಡಿಲ್ಲ ಮೈನಸ್ ಮಾಡಿಲ್ಲ ಪ್ರಾಫಿಟ್ ಅಲ್ಲಿ ಸೊ ಮೈನಸ್ ಮಾಡಬೇಕಾಗಿತ್ತು ಮಾಡಿರಲಿಲ್ಲ ಅದಕ್ಕೆ ಈಗ ಏನ್ ಮಾಡ್ತಾ ಇದ್ರಿ ಮೈನಸ್ ಮಾಡ್ತಾರೆ ಏನು ಬೇಕಾಗಿತ್ತಪ್ಪ ಸಾಕು ಓಕೆನಾ ಬಗ್ಗೆ